ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ತಾಲೂಕಿನಲ್ಲಿ ಟಿಬಿ ಕಾಯಿಲೆಯ ಹತೋಟಿಯ ಬಗ್ಗೆ ವಿವರ ಪಡೆಯಲು ಶ್ರೀ ಟಿವಿ ತಂಡ ಆಸ್ಪತ್ರೆಗೆ ಭೇಟಿ ನೀಡಿದಾಗ, ನಾನು ಡಾಕ್ಟರ್ ಶೈಲಜಾ ಅಂತ, ಮೆಡಿಕಲ್ ಆಫೀಸರ್, ಅಡಿ ಹೆಚ್ಚುವರಿ ಜಿಲ್ಲಾ ಕ್ಷಯರೋಗ ಕೇಂದ್ರ ಶಿರಾ. ಶಿರಾ ತಾಲೂಕಲ್ಲಿ ಟಿಬಿ ರೋಗಿಗಳು ಎಷ್ಟು ಜನ ಇದ್ದಾರೆ? ಶಿರಾ ತಾಲೂಕಲ್ಲಿ ಈಗ ಟಿಬಿ ರೋಗಿಗಳ ಸಂಖ್ಯೆ 234 ಇದೆ. ಅಂದರೆ ಇದು ಪಲ್ಮನರಿ ಟಿಬಿ ಅಂತ. ಪಲ್ಮನರಿ ಟಿಬಿನಲ್ಲಿ ಎರಡು ಥರ ಇದೆ, ಪಲ್ಮನರಿ ಎಕ್ಸ್ಟ್ರಾ ಪಲ್ಮನರಿ, ಅಂದರೆ ಶ್ವಾಸಕೋಶ ಶ್ವಾಸಕೋಶೇತರ ಅಂತ ಎರಡು ಟೈಪ್ ಇದೆ. ಇದು ಕಂಟಿನ್ಯೂ ಮಾಡಿ. ಪಲ್ಮನರಿ ಟಿಬಿ ಅಂದರೆ ಯೂಶ್ವಲಿ ಸಾಮಾನ್ಯವಾಗಿ ಶ್ವಾಸಕೋಶ ಟಿಬಿ ಬರೋದು ಎಲ್ಲ ಇನ್ಫೆಕ್ಷನ್ನಿಂದ, ಎರಡು ಅಷ್ಟೇ ಇನ್ಫೆಕ್ಷನ್ನಿಂದ. ಇವಾಗ ರೋಗಿ ಟಿಬಿಯಿಂದ ನರಳ್ತಾ ಇರೋ ರೋಗಿ ಕೆಮ್ಮಿದಾಗ ಸಿಹಿಂದಾಗ ಆ ಕ್ರಿಮಿಗಳು ಬೇರೆಯವ್ರಿಗೆ ಇನ್ಫೆಕ್ಷನ್ ಆಗ ಐ ಮೀನ್ ಬೇರೆಯವ್ರಿಗೆ ಹರಡೋ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ. ಟಿಬಿ ಒಂದು ಸಾಂಕ್ರಾಮಿಕ ರೋಗ, ಇದು ಎಲ್ಲ ಥರನೇ. ಇವಾಗ ಮಲೇರಿಯಾ, ಟೈಫಾಯ್ಡ್ ಅದೇ ಥರ, ಇದನ್ನು ಟ್ರೀಟ್ಮೆಂಟ್ ತಗೊಂಡ್ರೆ ಕಂಪ್ಲೀಟಾಗಿ ಹುಷಾರಾಗುತ್ತೆ. ಇದು ಟಿಬಿ ಯೂಶ್ವಲಿ ಜನಗಳಿಗೆ ಟಿಬಿ ಲೆಪ್ರಸಿ ಅಂದರೆ ಕುಷ್ಠ ಕ್ಷಯ ಅಂದರೆ ಒಂಥರ ಅಯ್ಯೋ ಇದು ಹುಷಾರಾಗಲ್ವೇನೋ ನಮಗೆ ಬಂದಿದ್ದು, ಬೇರೆಯವರೆಲ್ಲ ನಮ್ಮನ್ನು ನೋಡಿ ಒಂಥರ ಇವನು ರೋಗಿ ಹುಷಾರಾಗಲ್ಲ ಆ ಥರ ಒಂದು ಮೌಢ್ಯ ಇದೆ, ಇದು ಹುಷಾರಾಗಲ್ಲ ಒಂದ್ಸಲ ಟಿಬಿ ಬಂದರೆ ಮುಗೀತು ಆ ಥರ ಇದೆ. ಇದು ಆ ಥರ ಅಲ್ವೇ ಅಲ್ಲ, ಎಲ್ಲ ರೋಗಗಳನ್ನ ಹುಷಾರು ಮಾಡ್ದಂಗೆ ಇದು ಕಂಪ್ಲೀಟಾಗಿ ಮಾತ್ರೆಗಳು ತೊಗೊಂಡ್ರೆ ಕಂಪ್ಲೀಟಾಗಿ ಹುಷಾರಾಗುತ್ತೆ ಟಿಬಿ. ಇವಾಗ ಟಿಬಿ ಹೇಗೆ ಪತ್ತೆ ಹಚ್ಚೋದು, ಹೇಗೆ ಹರಡುತ್ತೆ ಅಂತಲೂ ಗೊತ್ತಾಯಿತು. ಒಬ್ಬರಿಂದ ಒಬ್ರಿಗೆ ಹರಡುತ್ತೆ. ಇದು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಅಂತ ಕ್ರಿಮಿಯಿಂದ ಇದು ಟಿಬಿ ಹರಡುತ್ತೆ. ಇವಾಗ ಟಿಬಿ ಹೇಗೆ ಪತ್ತೆ ಹಚ್ಚೋದು ಅಂತ ಹೇಳಬೇಕು ಅಂದರೆ, ನಮಗೆ ಟಿಬಿ ಪತ್ತೆ ಹಚ್ಚೋದಕ್ಕೆ ಮೈಕ್ರೋಸ್ಕೋಪಿ ಅಂತ ಇದೆ. ಅಂದರೆ ಆ ಪೇಷಂಟು ಕೆಮ್ಮದಾಗ ಕಫ ಗಟ್ಟಿ ಕಫ ತಂದುಕೊಟ್ರೆ, ನಾವು ಯೂಶ್ವಲಿ ಎರಡು ಸ್ಯಾಂಪಲ್ ತಗೊಳ್ತೀವಿ, ಆ ಗಟ್ಟಿ ಕಫ ತಂದುಕೊಟ್ರೆ ನಮ್ದಿಲ್ಲಿ ಸೂಕ್ಷ್ಮ ದರ್ಶಕ ಅಂದರೆ ಮೈಕ್ರೋಸ್ಕೋಪ್ ಇದೆ, ಅದರಲ್ಲಿ ನಾವು ನೋಡಿ ಆ ಕ್ರಿಮಿಗಳು ಕಾಣಿಸುತ್ತೆ, ಅದರಲ್ಲಿ ನೋಡಿ ಪತ್ತೆ ಹಚ್ಬೋದು. ಇನ್ನೊಂದು ಅಕಸ್ಮಾತ್ ಇದರಲ್ಲಿ ಮಿಸ್ ಆದ್ರೂ ನಮಗೆ ಸಿ ಬಿ ನ್ಯಾಟ್ ಅಂತ ಇನ್ನೊಂದಿದೆ, ಸಿ ಬಿ ನ್ಯಾಟ್ ಅಂತ. ಇವಾಗ ಅದು ಪಾವಗಡದಲ್ಲಿದೆ, ಟಿಪ್ಟೂರಲ್ಲಿದೆ ಮತ್ತು ತುಮಕೂರಲ್ಲಿದೆ, ಅದರಲ್ಲಿ ಹಾಕಿದ್ರೆ ಇದಕ್ಕಿಂತ ಅಕಸ್ಮಾತ್ ಇದರಲ್ಲಿ ಮಿಸ್ ಆದರೂ ಮೈಕ್ರೋಸ್ಕೋಪಲ್ಲಿ ಏನಾದರೂ ಮಿಸ್ ಆದರೆ ಅದರಲ್ಲಿ ಪತ್ತೆ ಕ್ರಿಮಿ ಕಾಣೋ ಚಾನ್ಸಸ್ಸು ತುಂಬ ಇರುತ್ತೆ. ಅದೊಂದಿದೆ ಇವಾಗ ರೀಸೆಂಟಾಗಿ. ಇನ್ ಕೇಸ್ ಇವಾಗ ಫಸ್ಟ್ ಏನಾದರೂ ನಿಮಗೆ ಮೈಕ್ರೋಸ್ಕೋಪಲ್ಲಿ ನಮಗೆ ಟಿ ಬಿ ಕಾಣಿಸ್ಲಿಲ್ಲ, ಒಂದೊಂದ್ಸಲ ಆ ಕ್ರಿಮಿಗಳು ಕಾಣಿಸಲ್ಲ, ಇನ್ ಕೇಸ್ ಕಾಣಿಸ್ಲಿಲ್ಲ ಅಂದರೆ ಆ ಪೇಷಂಟು ಕೆಮ್ಮುವಾಗ ಅದು ಇನ್ನೊಂದ್ಸಲ ನಾವು ಒಂದು ಫಸ್ಟ್ ಟೈಮ್ ಬಂದಾಗ ಅವನು ಏನಿಲ್ಲ ಅಂದರೆ ಕ್ರಿಮಿಗಳು ಕಾಣಿಸ್ಲಿಲ್ಲ ಅಂದರೆ ಅವನಿಗೆ ಒಂದು ಕೋರ್ಸ್ ಆ್ಯಂಟಿಬಯೋಟಿಕ್ ಕೊಟ್ಟು ಕಳಿಸ್ತೀವಿ. 15 ಡೇಸ್ ಆದಮೇಲೆ ಮತ್ತೆ ಬಂದು ಕಫ ಪರೀಕ್ಷೆ ಮಾಡಿಸಿದ್ರೆ ಒಳ್ಳೆಯದು, ಅವನಿಗೆ ಕೆಮ್ಮಿನ್ನ ಇದ್ದರೆ. ಅವಾಗ ನಾವು ಮತ್ತೆ ಮಾಡಿದಾಗ ಎಷ್ಟೊಂದು ಚಾನ್ಸಸ್ ಇರುತ್ತೆ ಮತ್ತೆ ಕ್ರಿಮಿಗಳು ಕಾಣಿಸೋದು. ಇನ್ ಕೇಸ್ ಎರಡು ಸಲನೂ ಕಾಣಿಸ್ಲಿಲ್ಲ ಅಥವಾ ಅವನಿಗೆ ಕೆಮ್ಮೇ ಇಲ್ಲ, ಕೆಮ್ಮು ಗಟ್ಟಿ ಐ ಮೀನ್ ಕಫ ಬರಲ್ಲ ಕೆಮ್ಮದಾಗ ಅಂದರೆ ಒಂದೇ ಸಲ ನಾವು ಎಕ್ಸ್ರೇಗೆ ಬೇಕಾದರೂ ಹೋಗ್ಬೋದು. ಸಾರಿ, ನಾನು ಟಿ ಬಿ ಲಕ್ಷಣಗಳು ಹೇಳಿಲ್ಲ. ಟಿ ಬಿ ಹೇಗೆ ಗೊತ್ತಾಗುತ್ತೆ ನಮಗೆ ಟಿ ಬಿ ಕಾಯಿಲೆಯಿಂದ ಇರೋದು ಅಂದರೆ, ಆ ರೋಗಿಗೆ ನೈಟು ಜ್ವರ ಬರೋದು, ಮತ್ತು ಊಟ ಸೇರ್ದಲ್ಲೇ ಇರೋದು, ಕೆಮ್ಮದಾಗ ಕಫ ಬರೋದು, ಒಂದೊಂದ್ಸಲ ಕೆಮ್ಮದ ಕಫ ಜೊತೆ ರಕ್ತ ಬರೋದು, ರಕ್ತ ಬೀಳುತ್ತೆ. ಆಮೇಲೆ ಏನಂದ್ರೂ ಇವಾಗ ಸಣ್ಣ ಮಕ್ಕಳನ್ನ ತಗೊಂಡ್ರೆ ಅವ್ರಿಗೆ 3 ತಿಂಗಳವರೆಗೂ ತೂಕ ಹೆಚ್ಚಿಗೆ ಆಗ್ದಲೇ ಇರೋದು ಅಥವಾ ಸೇಮ್ ತೂಕ ಅಷ್ಟೇ ಇರೋದು, ಅವಕ್ಕೆ ಕೆಮ್ಮು ಬರೋದು, ಪಕ್ಕೆ ಎಳೆಯೋದು, ಈ ಥರ ಎಲ್ಲ ಟಿ ಬಿ ಲಕ್ಷಣಗಳಿರುತ್ತೆ. ಇದನ್ನು ಯಾಕೆ ಪತ್ತೆ ಹಚ್ಬೋದು ಅಂತ ನಾನು ಹೇಳಿದೆ ಈಗ. ಇದು ದೊಡ್ಡವ್ರಿಗಾಯ್ತು, ಸಣ್ಣ ಮಕ್ಳಿಗೆ ಏನಾಗುತ್ತೆ ಅಂದರೆ ಅವ್ರು ಕೆಮ್ಮಿದ್ರೆ ಕಫ ತೆಗಿಯೋಕ್ಕೆ ಬರೋಲ್ಲ ಅವಕ್ಕೆ. ಅವಾಗ ನಾವೇನು ಮಾಡ್ತೀವಿ, ಸಣ್ಣ ಮಕ್ಳಿಗೆ ಯೂಶ್ವಲಿ ಮಾಂಟಾಕ್ಸ್ ಟೆಸ್ಟ್ ಅಂತ ಮಾಡ್ತೀವಿ. ಅದು ಮಾಂಟಾಕ್ಸ್ ದಿ ಡಯಾಗ್ನೋಸ್ಟಿಕ್ ಅಲ್ಲ, ಅದು ಅದಿದ್ರೆ ಸ್ವಲ್ಪ ಡೌಟ್ ಇರುತ್ತೆ ಟಿ ಬಿ ಇದ್ದರೂ ಇರಬಹುದು ಅಂತ. ಸೊ ಮಾಂಟಾಕ್ಸ್ ಟೆಸ್ಟ್ ಪಾಸಿಟಿವ್ ಬಂದವ್ರಿಗೆ ನಾವೇನು ಮಾಡ್ತೀವಿ, ಚೆಸ್ಟ್ ಎಕ್ಸ್ರೇ ಮಾಡ್ತೀವಿ. ಚೆಸ್ಟ್ ಎಕ್ಸ್ರೇ ಮಾಡ್ತೀವಿ. ಚೆಸ್ಟ್ ಎಕ್ಸ್ರೇಲ್ಲೂ ಏನಿಲ್ಲ ಅಂದರೆ ಆ ಪೇಷಂಟ್ ನಮ್ಗೆ ಏನಾದರೂ ಡೌಟ್ ಇದ್ದರೆ ಅದು ಇದು ಟಿ ಬಿ ಇರ್ಬೋದು ಅಂತ ಗ್ಯಾಸ್ಟ್ರಿಕ್ ಲವಾಜ್ ಅಂತ ತೊಗೊಳ್ತೀವಿ. ಅಂದರೆ ಹೊಟ್ಟೆಲ್ಲಿ ಏನಾದರೂ ನೀರಿದ್ರೆ ಅದನ್ನು ತೆಗೆದು ನಾವು ಸಿ ಬಿ ನ್ಯಾಟ್ ಅಂತ ಇದೆ ಅಲ್ಲ ನಾ ಹೇಳಿದಾಗೆ, ಅದಕ್ಕೆ ಪರೀಕ್ಷೆ ಕಳಿಸ್ತೀವಿ. ಸೊ ಅಲ್ಲಿ ಡಯಾಗ್ನೋಸ್ ಆಗೋ ಚಾನ್ಸಸ್ಸು ಮಕ್ಕಳಿಗೆ ಕ್ರಿಮಿಗಳು ಗ್ಯಾಸ್ಟ್ರಿಕ್ ಲವಾಜಲ್ಲಿ ಆ ಕೀಟಾಣು ಮೈಕೋಬ್ಯಾಕ್ಟೀರಿಯಂ ಕಾಣೋ ಚಾನ್ಸಸ್ ಇರುತ್ತೆ. ಅಕಸ್ಮಾತ್ ಆಗಿ ಬಂದರೆ ನಮಗೆ ದಿ ಡಯಾಗ್ನೋಸ್ಟಿಕ್ ಅಂದರೆ ಟಿ ಬಿ ಇದೆ ಇದೇ ಇದೆ ಅಂತ ನಮಗೆ ಗೊತ್ತಾಗುತ್ತೆ ಯೂಶ್ವಲಿ. ಸೊ ಅವಾಗ ಟ್ಯಾಬ್ಲೆಟ್ಸ್ ತೊಗೊಳ್ತೀವಿ. ಮೊದಲೆಲ್ಲ ಏನಾಗಿತ್ತು, ಆರ್ ಎನ್ ಟಿ ಸಿ ಪಿನಲ್ಲಿ ನಾವು ಯೂಶ್ವಲಿ ಇವು ಪತ್ತೆ ಹಚ್ಚಿದ ಮೇಲೆ ಏನು ಮಾಡ್ತೀವಿ, ನಾವು ಆ ಪೇಷಂಟ್ನ ಕರೆದು ಕೌನ್ಸಿಲಿಂಗ್ ಮಾಡ್ತೀವಿ. ಅಂದರೆ ಪೇಷಂಟ್ ಯೂಶ್ವಲಿ ಏನು ಮಾಡ್ತಾರೆ ಅಂದರೆ, ಇವಾಗ ಫಾರ್ ಎಕ್ಸಾಂಪಲ್ ಆಂಧ್ರದಿಂದ ಬರ್ತಾರೆ ಇಲ್ಲಿಗೆ, ನಮ್ಮಲ್ಲಿಗೆ ಎಷ್ಟೊಂದು ಜನ ಬರ್ತಾರೆ, ಇಲ್ಲಿ ಪತ್ತೆ ಹಚ್ಚಿದ ಮೇಲೆ ಸರಿ ನಾವು ಟ್ರೀಟ್ಮೆಂಟ್ ತಗೊಳ್ತೀವಿ ಅಂದ್ಬಿಟ್ಟು ಹೋಗ್ತಾರೆ. ಒಂದೆರಡು ದಿವಸ ಹುಷಾರಾಗೋವರೆಗೂ
ಮೊದಲು ಏನಾಗ್ತಿತ್ತು, ಹುಷಾರಾಗೋವರೆಗೂ ಒಂದ್ 2 ದಿವಸ ತಗೊಳ್ತಾರೆ, ಆಮೇಲೆ ಆ ಪೇಷಂಟ್ ಎಲ್ಲೋದ ಅಂತ ಗೊತ್ತಾಗಲ್ಲ, ಏನ್ ಮಾಡ್ದ ಅಂತ ಗೊತ್ತಾಗ್ತಿರ್ಲಿಲ್ಲ ನಮ್ಗೆ. ಸೊ ಅದಕ್ಕೆ ಇವಾಗ ನಾವೇನ್ ಮಾಡ್ತೀವಿ, ಅದು ಯಾ ಎಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾನೋ ಅದೇ ಊರಲ್ಲಿ ಅವನು ಸೂಪರ್ವೈಸ್ ಮಾಡ್ತಾರೆ, ಅಂದ್ರೆ ಡಾಟ್ಸ್ ಅಂತ ಕೊಡ್ತೀವಿ, ನೇರ ನಿಗಾವಣಾ ಚಿಕಿತ್ಸೆ ಅಂತ. ನಾವು ಅಕಸ್ಮಾತ್ ಬೇರೆ ಕಡೆಯಿಂದ ಇಲ್ಲಿಗೆ ಬಂದು ಇಲ್ಲಿ ಡಯಾಗ್ನೋಸ್ ಆದ್ರೆ ಮತ್ತೆ ಅದೇ ಊರಿಗೆ ಕಳಿಸ್ತೀವಿ. ಅದೇ ಊರಿಗೆ ಕಳಿಸ್ಬಿಟ್ಟು ಆ ವ್ಯಾಪ್ತಿನಲ್ಲಿ ಯಾವುದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರುತ್ತೋ ಅಲ್ಲಿಗೆ ಇನ್ಫಾರ್ಮ್ ಮಾಡ್ತೀವಿ. ಅವರು ಅಲ್ಲಿಂದ ಆಶಾ ವರ್ಕರ್ಸು ಅಥವಾ ಅಂಗನವಾಡಿ ವರ್ಕರ್ಸು ಯಾರು ಇರ್ತಾರೆ ಅಥವಾ ಹಾಸ್ಪಿಟ್ಲಲ್ಲೇ ಅವ್ರಿಗೆ ಎಲ್ಲಿ ಹತ್ರ ಆಗಿರುತ್ತೋ ಆ ಹಾಸ್ಪಿಟ್ಲಲ್ಲೇ ಅವನನ್ನ ಫಸ್ಟು ನೋಟಿಫೈ ಮಾಡ್ಕೊತಾರೆ, ಹೌದು ಇವ್ನು ನಮ್ಮ ಏರಿಯಾದಲ್ಲೇ ಇದ್ದಾನೆ ಅಂದ್ಬಿಟ್ಟು ಕನ್ಫರ್ಮ್ ಆದಮೇಲೆ ಅವರೇ ಅವನಿಗೆ ಚಿಕಿತ್ಸೆ ಕೊಡ್ತಾರೆ. ಅಂದರೆ ಅವ್ರ ಮನೆ ಹತ್ರ ಇಲ್ಲಿಂದ ಡ್ರಗ್ಸ್ ಕಳಿಸ್ತೀವಿ, ಆಶಾ ವರ್ಕರ್ಸ್ ಅಥವಾ ಅಂಗನವಾಡಿ ವರ್ಕರ್ಸು ಅವರೇ ಮನೆ ಹತ್ರ ಕರೆಸ್ಬಿಟ್ಟು ಅವನಿಗೆ ಡೈಲಿ ಮಾತ್ರೆ ನುಂಗಿಸಿ ಕಳಿಸ್ತಾರೆ. ಮತ್ತೆ ಕಾರ್ಡ್ ಇರುತ್ತೆ, ಆ ಕಾರ್ಡಲ್ಲಿ ಟಿಕ್ ಮಾಡ್ಕೊತಾರೆ ಅವ್ನು ಯಾವ್ಯಾವತ್ತು ಬಂದಿದ್ದಾನ ಬಂದಿಲ್ವ ಅಂತ. ಇನ್ ಕೇಸ್ ಬರಲಿಲ್ಲ ಅಂದರೆ ಅವರು ಪ್ರಾಥಮಿಕ ಆರೋಗ್ಯ ಮೆಡಿಕಲ್ ಆಫೀಸರ್ ಇರ್ತಾರಲ್ಲ, ವೈದ್ಯಾಧಿಕಾರಿಗಳು ಅಥವಾ ಎನ್ಎಂಸು ಅವ್ರಿಗೆ ಇನ್ಫಾರ್ಮ್ ಮಾಡ್ತಾರೆ. ಅವರೂ ಹೋಗ್ಬಿಟ್ಟು ಯಾಕೆ ಬಂದಿಲ್ಲ ಏನು ಅಂತ ಅಂಗನವಾಡಿ ವರ್ಕರ್ ಐ ಮೀನ್ ಯಾರು ಡಾಟ್ಸ್ ಕೊಡ್ತಿರ್ತಾರೋ ಅವರು ಕೇಳ್ತಾರೆ. ಈ ಥರ ಕೇಳಿಬಿಟ್ಟು ಅವ್ನು ಅಕಸ್ಮಾತ್ ಮದ್ಯ ಏನಾದರೂ ಟ್ಯಾಬ್ಲೆಟ್ಸ್ ನಿಲ್ಲಿಸಿದ್ರೆ ಯಾಕೆ ಔಷಧಿ ನಿಲ್ಲಿಸಿದ್ರೆ ಯಾಕೆ ನಿಲ್ಲಿಸ್ತಾ ಏನು ಅಂತ ನೋಡಿಬಿಟ್ಟು ಅದನ್ನು ಕ್ಲಾರಿಫೈ ಮಾಡಿ ನಾವು ಮುಂದುವರಿಸ್ತೀವಿ. ಶಿರಾ ತಾಲೂಕಲ್ಲಿ ಸೆನ್ಸಿಟಿವ್ ಟಿಬಿ ಏರಿಯಾಸ್ ಯಾವ್ದಿದೆ? ಶಿರಾ ತಾಲೂಕಲ್ಲಿ 16 ವಿಲೇಜಸ್ ಇದೆ. ಆಮೇಲೆ ಶಿರಾ ತಾಲೂಕು ಅಂದ್ರೆ ಕಳ್ಳಂಬೆಳ್ಳ ಶಿರಾ ಎರಡೂ ಬರುತ್ತೆ ವ್ಯಾಪ್ತಿಗೆ. ಅಲ್ಲಿ ಯೂಶ್ವಲಿ ಎಲ್ಲ ಕಡೆನೂ ಹರಡಿದೆ, ಸ್ಪೂಟಮ್ ಪಾಸಿಟಿವ್ ಕೇಸಸ್ ಇದೇ ಏರಿಯಾ ಅಂತ ಏನಿಲ್ಲ, ಎಲ್ಲ ಕಡೆನೂ ಹರಡಿದೆ. ನಮಗೆ MDR ಕೇಸಸ್ ಅಂತ ಇದೆ, ಅಂದ್ರೆ ಮಲ್ಟಿ ಡ್ರಗ್ ರೆಸಿಸ್ಟೆಂಟ್ ಕೇಸಸ್ ಅಂತ ಇದೆ. ಅದು ಎಲ್ಲೆಲ್ಲಿದೆ ಅಂದ್ರೆ ಪಂಜಿಗ್ನಳ್ಳಿಲಿದೆ, ದೊಡ್ಡಗ್ರಾರದಲ್ಲಿ ಇತ್ತು ಕ್ಯೂರ್ ಆಗಿದೆ. ಪಂಜಿಗ್ನಳ್ಳಿ, ದೊಡ್ಡಗ್ರಾರ ಮತ್ತೆ ಗೋಮಾದ್ನಳ್ಳಿಲಿದೆ. ಅದು ಹೈಲಿ ಸೆನ್ಸಿಟಿವ್. ಇವಾಗ ಮಲ್ಟಿ ಡ್ರಗ್ ರೆಸಿಸ್ಟೆನ್ಸ್ ಅಂದ್ರೆ ಗೊತ್ತಿರ್ಬೋದು, ಈ ಯೂಶ್ವಲಿ ನಾವು ಡ್ರಗ್ಸ್ ಹಾಕ್ತಿವಲ್ಲ ಟಿಬಿಗೆ ಅದು ಏನು ಕೆಲಸ ಮಾಡಲ್ಲ ಅವ್ರಿಗೆ, ಅವ್ರಿಗೆ ಬೇರೆ 2 ವರ್ಷ ಟ್ರೀಟ್ಮೆಂಟ್ ತಗೋಬೇಕಾಗುತ್ತೆ. ಅವರು ನಾವು ಆ ಏರಿಯಾಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತೀವಿ. ಆಮೇಲೆ ಇವಾಗ ಇವಾಗ ಮೊಹಲ್ಲಾಗಳು ತಿಕ್ಲಿ ಪಾಪ್ಯುಲೇಟೆಡ್ ಇರ್ತಾರಲ್ಲ ಅವರು, ಸ್ಲಮ್ಸು ಅಂತವು ಹೈಲಿ ಹೈ ರಿಸ್ಕ್ ಏರಿಯಾಸ್ ಅಂತ ಕನ್ಸಿಡರ್ ಮಾಡ್ತೀವಿ ಅವರು. ಮೇಡಮ್, ಟಿಬಿ ಅಲ್ಲಿ ಶ್ವಾಸಕೋಶದೊಂದೇನಾ ಬೇರೆ ಯಾವ ಬೇರೆ ಇದೆ? ಟಿಬಿ ಎಲ್ಲಿ ಬೇಕಾದರೂ ಹರಡ್ಬೋದು. ಯೂಶ್ವಲಿ ನಾವು ಸಾಮಾನ್ಯವಾಗಿ ನೋಡೋದು ಶ್ವಾಸಕೋಶ, ಕಣ್ಣಿಂದಾಗುತ್ತೆ, ಚರ್ಮ, ಮೂಳೆ, ಹೊಟ್ಟೆ ಎಲ್ಲ ಗರ್ಭಕೋಶದ್ದು. ಇನ್ಫರ್ಟಿಲಿಟಿ ಅಂದರೆ ನಾವು ಬಂಜೆತನ ಅಂತ ಹೇಳ್ತೀವಲ್ಲ, ಇದು ಒಂದು ತುಂಬ ಇಂಪಾರ್ಟೆಂಟು ಕಾರಣ. ಅದು ಟಿಬಿ, ಗರ್ಭಕೋಶ ಟಿಬಿ ಆದರೆ ಬಂಜೆತನ ಬರುತ್ತೆ. ಎಲ್ಲ ಕಡೆನೂ ಟಿಬಿ ಹರಡೋ, ಕಣ್ಣು, ಚರ್ಮ ಎಲ್ಲ ಕಡೆನೂ ಹರಡುತ್ತೆ ಟಿಬಿ. ಎಲ್ಲ ಟಿಬಿಗಳು ಇದೆ, ಇದನ್ನ ನಾವು ಎಕ್ಸ್ಟ್ರಾ ಪಲ್ಮನರಿ ಟಿಬಿ ಅಂತ ಕರಿತೀವಿ. ಯೂಶ್ವಲಿ ಮಕ್ಕಳಲ್ಲಿ ತುಂಬ ಇಂಪಾರ್ಟೆಂಟ್ ಅಂದರೆ ಇದು ಲಿಂಫಿಡಿನೈಟಿಸ್ ಅಂತ ಹೇಳ್ತೀವಿ, ಅಂದರೆ ಇಲ್ಲಿ ಸಣ್ಣ ಸಣ್ಣ ಗಂಟಾಗುತ್ತಲ್ಲ ಮಕ್ಕಳಲ್ಲಿ ತುಂಬ ಯೂಶ್ವಲ್ ಆಗಿ ಅದಾಗುತ್ತೆ. ಎಕ್ಸ್ಟ್ರಾ ಪಲ್ಮನರಿ ಟಿಬಿ ಇನ್ನೊಂದು, ಅದು ಬೇರೆಯವ್ರಿಗೆ ಹರಡಲ್ಲ, ಇನ್ಫೆಕ್ಷನ್ ಇರಲ್ಲ ಎಕ್ಸ್ಟ್ರಾ ಪಲ್ಮನರಿ, ಪಲ್ಮನರಿ ಮಾತ್ರ ಇನ್ಫೆಕ್ಷಸ್ ಇರುತ್ತೆ, ಬೇರೆಯವ್ರಿಗೆ ಹರಡುತ್ತೆ. ಮಾರಣಾಂತಿಕ ರೋಗ ಮಾರಣಾಂತಿಕ ರೋಗ ಅಲ್ಲ ಇದು, ಕ್ಲೀನ್ ಆಗಿ ಟ್ರೀಟ್ಮೆಂಟ್ ತಗೊಂಡ್ರೆ ನಾವು ನೀವು ಎಲ್ಲರೂ ಇದ್ದಂಗೆ ಆರಾಮಾಗಿ ಹುಷಾರಾಗ್ಬೋದು. ಎಷ್ಟೊಂದು ಜನ ಇದ್ದಾರೆ, ಬಟ್ ನಾವು ಹೇಳಿದ್ದು ಟ್ರೀಟ್ಮೆಂಟ್ ಕರೆಕ್ಟಾಗಿ 6 ಮಂತ್ಸ್ ತಗೋಬೇಕು. ಒಂದೊಂದ್ಸಲ ಏನ್ ಮಾಡ್ತಾರೆ ಪೇಷಂಟ್ಸು, 1-2 ಮಂತ್ಸ್ ತಗೊಂಡ್ಬಿಡ್ತಾರೆ, ಆಮೇಲೆ ಹುಷಾರಾಗ್ತಿದೆ, ಹುಷಾರಾಗಿದ್ದೀನಿ ಅಂತ ಅವರಿಗೆ ಸ್ವಲ್ಪ ಇಂಪ್ರೂವ್ ಆಗ್ತಾನೆ, ಆಮೇಲೆ ಸಾಕು ಹುಷಾರಾಗಿದ್ದೀನಿ ಅಂತ ಬಿಟ್ಬಿಡ್ತಾರೆ. ಇದೇ ತುಂಬ ಟಿಬಿ ಹರಡಕ್ಕೆ ಯಾಕೆ ಕಾರಣ ಅಂದರೆ ಈ ಥರ ಸುಮಾರು ಜನ ಮಾಡ್ತಾರೆ, ಕರೆಕ್ಟ್ ಕೋರ್ಸ್ ಕಂಪ್ಲೀಟ್ ಮಾಡಲ್ಲ, ಮತ್ತೆ ರಿಲ್ಯಾಪ್ಸ್ ಆಗೋ ಚಾನ್ಸಸ್ ಇರುತ್ತೆ. ಕ್ಲೀನಾಗಿ ಟ್ರೀಟ್ಮೆಂಟ್ ತಗೊಂಡ್ರೆ ಎಲ್ಲ ಕಾಯಿಲೆಗಳು ಹುಷಾರಾದಂಗೆ ಇದು ಹುಷಾರಾಗುತ್ತೆ. ಕಳೆದ 4 ವರ್ಷದಿಂದ ಟಿಬಿ ಶಿರಾ ತಾಲೂಕಲ್ಲೇ ತುಮಕೂರು ಜಿಲ್ಲೆಯಲ್ಲಿ ಹೈಯೆಸ್ಟ್ ಇತ್ತು, ಏನ್ ರೀಸನ್ ಮತ್ತೆ ಹೀಗೆ ಆಗಿದೆ ಸ್ಟೇಟಸ್? ಇವಾಗ ಕಡಿಮೆ ಆಗ್ತಿದೆ. ಯೂಶ್ವಲಿ ಏನ್ ರೀಸನ್ ಅಂದ್ರೆ ಅವರಿಗೆ ಫಸ್ಟ್ ಅವೇರ್ನೆಸ್ ಹೆಚ್ಚಿಗೆ ಇರಲಿಲ್ಲ, ಅವೇರ್ನೆಸ್ ಇರಲಿಲ್ಲ ಜನಗಳಲ್ಲಿ ಟಿಬಿ ಹೆಂಗ್ ಹರಡುತ್ತೆ ಏನು ಅಂತ ಅವೇರ್ನೆಸ್ ಇರಲಿಲ್ಲ. ಮತ್ತೆ ಡಾಟ್ಸ್ ಇರಲಿಲ್ಲ ಫಸ್ಟ್. ಇವಾಗ ಡಾಟ್ಸ್ ತಗೊಳ್ಳೋದ್ರಿಂದ ಟಿಬಿ ಎಲ್ಲಾರ ತರನು ಹುಷಾರಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ ಇನ್ಸಿಡೆನ್ಸ್ ಎಲ್ಲ. ಟಿಬಿ ಕಾಯಿಲೆ ಶಿರಾ ತಾಲೂಕಲ್ಲಿ ಕಳೆದ 4-5 ವರ್ಷದಿಂದ ಯಾವತ್ತು ಎಷ್ಟೆಷ್ಟು ಜನ ಇದ್ದಾರೆ, ಮತ್ತೆ ಇದು ತುಮಕೂರು ಜಿಲ್ಲೆಯಲ್ಲಿ ಎಷ್ಟನೇ ಪ್ಲೇಸ್ ಅಲ್ಲಿ ಇದೆ ಅಂತ ಬೇಕಾಗಿ? ಫಸ್ಟ್ 2014 284 ಇತ್ತು, 15 253 ಆಗಿದೆ, ನೆಗೆನ್ 16 273, ಮತ್ತೆ 18 256 ಇದೆ,
ಸಾರಿ 234 ಇದೆ. ಬರ್ತಾ ಬರ್ತಾ ಕಡಿಮೆನೂ ಆಗ್ತಾ ಇದೆ ಈ ಟ್ರೆಂಡು. ಮತ್ತೆ ಇವಾಗ ಸ್ವಲ್ಪ ಅವೇರ್ನೆಸ್ ಇದೆ ಜನಗಳಿಗೆ, ಸ್ವಲ್ಪ ಇವಾಗ ಹೆಚ್ಚಿಗೆ ಆಗ್ತಾ ಇದೆ. ಎಸ್ಪೆಷಲಿ ಈ ಆಕ್ಟಿವ್ ಕೇಸ್ ಫೈಂಡಿಂಗ್ ಮಾಡಿರೋದ್ರಿಂದ ಅವರೇ ವಾಲಂಟಿಯರ್ ಆಗಿ ಎಷ್ಟೊಂದು ಜನ ಬಂದು ಕಫ ಪರೀಕ್ಷೆ ಮಾಡಿಸ್ಕೊಳ್ತಾ ಇದ್ದಾರೆ. ಮೊದಲಾಗಿದ್ರೆ ಸ್ವಲ್ಪ ಮಿಸ್ ಆಗ್ತಾ ಇತ್ತು, ಅಯ್ಯೋ ಕಫ ಪರೀಕ್ಷೆ ಎಲ್ಲಿ ಮಾಡಿಸೋದು ಅಂತ ಗೊತ್ತಿಲ್ಲ, ಯಾಕೆ ಮಾಡಿಸೋದು, ಏನಕ್ಕೆ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ ಜನಗಳಿಗೆ. ಇವಾಗ ಸ್ವಲ್ಪ ವಾಲಂಟಿಯರ್ ಆಗಿ ಬಂದು ಮಾಡಿಸ್ತಾ ಇದ್ದಾರೆ. ಅದರಿಂದ ಆ್ಯಕ್ಚುಲಿ ಕೇಸ್ ಫೈಂಡಿಂಗ್ ಚೆನ್ನಾಗಿದೆ ಇವಾಗ, 234 ಇದೆ. ಮೇಡಮ್, ಈಗ ಟಿ ಬಿ ಪೇಷಂಟ್ಸ್ ಎಚ್ ಐ ವಿ ಟೆಸ್ಟ್ ಮಾಡ್ತಿರಲ್ಲ, ಏನಕ್ಕೆ? ಮತ್ತು ಇಲ್ಲಿ ಶಿರಾದಲ್ಲಿ ಟಿ ಬಿ ಪೇಷಂಟ್ ಎಚ್ ಐ ವಿ ಎಷ್ಟು ಕಂಡು ಬಂದಿದೆ? ಇವಾಗ ಟಿ ಬಿ ಪೇಷಂಟ್ಸ್ನ ಅದು ಒಂಥರ ಅಣ್ಣ ತಮ್ಮ ಇದ್ದಂಗೆ. ಟಿ ಬಿ ಪೇಷಂಟ್ಸ್ ಇರೋರಿಗೆ ಎಚ್ ಐ ವಿ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ, ಎಚ್ ಐ ವಿ ಇನ್ಫೆಕ್ಷನ್ ಇರೋರಿಗೆ ಟಿ ಬಿ ಇರೋ ಚಾನ್ಸಸ್ ಹೆಚ್ಚಿಗೆ ಇದೆ. ಯಾಕೆಂದರೆ ಫಸ್ಟು ಆಪರ್ಚುನಿಸ್ಟಿಕ್ ಇನ್ಫೆಕ್ಷನ್ ಬರೋದೇ ಎಚ್ ಐ ವಿ ಪೇಷಂಟ್ಸ್ಗೆ ಟಿ ಬಿ. ಸೊ ಹಾಗಾಗಿ ಎಲ್ಲರಿಗೂ ಆಲ್ ಎಚ್ ಐ ವಿ ಪೇಷಂಟ್ಸ್ನ ಟಿ ಬಿಗೆ ಸ್ಕ್ರೀನ್ ಮಾಡಲೇಬೇಕು, ಮತ್ತು ಎಲ್ಲ ಟಿ ಬಿ ಪೇಷಂಟ್ಸ್ನ ಎಚ್ ಐ ವಿಗೆ ಸ್ಕ್ರೀನ್ ಮಾಡಲೇಬೇಕು. ಟಿ ಬಿ ಎಲ್ಲ ಟಿ ಬಿಗೂ ಒಂದೇ ಟ್ರೀಟ್ಮೆಂಟ್ ಅಥವಾ ಬೇರೆ ಬೇರೆ ಟ್ರೀಟ್ಮೆಂಟ್? ಆ್ಯಕ್ಚುಲಿ ಫಸ್ಟು ನಮ್ಮದು ಕ್ಯಾಟ್ 1 ಕ್ಯಾಟ್ 2 ಅಂತ ಎರಡು ಕೆಟಗರಿ ಇತ್ತು. ಕ್ಯಾಟ್ 1 ಅಂದರೆ 6 ಮಂತ್ಸ್ ತೊಗೋಬೇಕಾಗಿತ್ತು, ಅದಕ್ಕೆ ಡ್ರಗ್ಸು 6 ಮಂತ್ಸ್ ತೊಗೋಬೇಕಾಗಿತ್ತು. 2 ಮಂತ್ಸ್ ಮತ್ತು 4 ಮಂತ್ಸ್, 2 ಮಂತ್ಸು ಒಂದು 4 ಡ್ರಗ್ಸ್ ತೊಗೋಬೇಕಾಗಿತ್ತು, ಮತ್ತು 4 ಮಂತ್ಸು 3 ಡ್ರಗ್ಸ್ ತೊಗೋಬೇಕಾಗಿತ್ತು. ಮತ್ತು ಕ್ಯಾಟ್ 2 ಅಂದರೆ 8 ಮಂತ್ಸ್ ಆಗುತ್ತೆ, ಅದು ಸ್ಟ್ರೆಪ್ಟೊಮೈಸಿನ್ ಇದ್ರ ಜೊತೆ ಆ್ಯಡ್ ಮಾಡ್ತಾಯಿದ್ರು. ಬಟ್ ಇವಾಗ ರೀಸೆಂಟಾಗಿ ಸ್ಟಡೀಸ್ ಮೂಲಕ ನಮಗೆ ಸ್ಟಡೀಸ್ ಮಾಡಿಬಿಟ್ಟು ಏನು ಮಾಡಿದ್ದಾರೆ ಅಂದರೆ, ಇವಾಗ ಇನ್ನೂ ಆ್ಯಕ್ಚುಲಿ ಬಂದಿದೆ ಈಗ ರೀಸೆಂಟಾಗಿ, ಫಸ್ಟು ನಾವು ಆಲ್ಟರ್ನೇಟ್ ಡೇಸ್ ಅಂದ್ಬಿಟ್ಟು ಆಲ್ಟರ್ನೇಟ್ ಡೇಸ್ ಅಂದರೆ ವಾರಕ್ಕೆ 3 ಸಲ ಕೊಡ್ತಾ ಇದ್ವಿ ಡ್ರಗ್ಸು. ಬಟ್ ಇವಾಗ ಸ್ಟಡಿ ಮುಖಾಂತರ ಡೈಲಿ ಕೊಟ್ಟರೆ ಕ್ಯೂರ್ ರೇಟ್ ಚೆನ್ನಾಗಿದೆ ಅಂದ್ಬಿಟ್ಟು, ಆಮೇಲೆ ಪೇಷಂಟ್ ಟಾಲರೆನ್ಸ್ ಎಲ್ಲ ಹೆಚ್ಚಿಗೆ ಇದೆ ಅಂದ್ಬಿಟ್ಟು ಇವಾಗ ನಾವು ಡೈಲಿ ಕೊಡ್ತಾ ಇದ್ದೀವಿ ಮಾತ್ರ ಪರ್ ಕೆ ಜಿ ಬಾಡಿ ವೆಯ್ಟು, ಆ ಮನುಷ್ಯನ ತೂಕ ನೋಡಿಬಿಟ್ಟು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ಫಸ್ಟ್ ಅಂದರೆ ದೊಡ್ಡವ್ರಿಗೊಂದು ಚಿಕ್ಕವ್ರಿಗೊಂದು ಇತ್ತು, ಇವಾಗ ಆ ಥರ ಇಲ್ಲ, ಎಲ್ಲರಿಗೂ ವೆಯ್ಟ್ ಬ್ಯಾಂಡ್ ಮೇಲೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ಮತ್ತು ಸ್ಟ್ರೆಪ್ಟೊಮೈಸಿನ್ ಇವಾಗ ತೆಗಿತಾರೆ, ಈವನ್ ಕ್ಯಾಟ್ 1 ಕ್ಯಾಟ್ 2 ಎರಡಕ್ಕೂ 6 ಮಂತ್ಸ್ ಕೊಡ್ತಿದ್ದೀವಿ. ಎಸ್ಪೆಷಲಿ ಇವಾಗ ಟಿ ಬಿ ಮೆನೆಂಜೈಟಿಸ್ ಅಂತ ಆಗುತ್ತೆ, ಅಂದರೆ ಮೆದುಳಿಗೆ ಇದಾಗುತ್ತೆ, ಪೊರೆಗೆ ಟಿ ಬಿ ಬಂದರೆ ಅಥವಾ ಪಾರ್ಟ್ಸ್ ಬೋನ್ಸ್ ಮೂಳೆ ಟಿ ಬಿಗೆ ಎಲ್ಲ ಅವರು ಸ್ಪೆಷಲಿಸ್ಟ್ ಟೆಸ್ಟ್ ಹಾಕಿರ್ತಾರೆ. ಯೂಶ್ವಲಿ 3 ಮಂತ್ಸ್ ಎಕ್ಸ್ಟೆಂಡ್ ಮಾಡ್ತೀವಿ ನಾವು, ಅಂದರೆ 6+3 ಆ ಥರ. ಮೇಡಮ್, ಟಿ ಬಿ ಪೇಷಂಟ್ಸ್ಗಳಿಗೆ ಈಗ ಅವ್ರಿಗೆ ಅವು ಬೇರೆ ಹಣ್ಣು ಹಂಪಲು ಎಲ್ಲ ತೊಗೊಳಕ್ಕೆ ಶಕ್ತಿ ಇರಲ್ಲ, ಅವ್ರಿಗೇನು ಪ್ರೋತ್ಸಾಹ ಕೊಡ್ತೀರ? ಆ್ಯಕ್ಚುಲಿ ಇವಾಗ ಟಿ ಬಿ ಪೇಷಂಟ್ಸು ಟಿ ಬಿ ಯಾಕೆ ಇನ್ಫೆಕ್ಟ್ ಆಗುತ್ತೆ ಅಂದರೆ, ಮೇನ್ ಕಾರಣ ನ್ಯೂಟ್ರಿಷನ್ ಚೆನ್ನಾಗಿಲ್ದಲೆ ಇರೋರಿಗೆ ನ್ಯಾಚುರಲಿ ಇಮ್ಯುನಿಟಿನೂ ಡೌನ್ ಆಗಿರುತ್ತೆ, ಟಿ ಬಿ ಬೇಗ ಇನ್ಫೆಕ್ಟ್ ಆಗೋ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ. ಮತ್ತು ಇವಾಗ ಟಿ ಬಿ ಇನ್ಫೆಕ್ಟ್ ಆಗಿರೋರು ಯೂಶ್ವಲಿ ನಾನು ನೋಡ್ದಂಗೆ ಏನು ಅಂದರೆ, ಇವಾಗ ತುಂಬ ಸ್ಮೋಕ್ ಮಾಡ್ತಾ ಇರ್ತಾರೆ, ಇಲ್ಲ ಡ್ರಿಂಕ್ಸ್ ಮಾಡ್ತಾ ಇರ್ತಾರೆ, ಆಮೇಲೆ ಊಟ ಸರಿಯಾಗಿ ತಿಂತಾ ಇರಲ್ಲ, ಎಲ್ಲದು ಇದಕ್ಕೆ ಹಾಕ್ತಾ ಇರ್ತಾರೆ. ಅದಕ್ಕೋಸ್ಕರ ಇವಾಗ ನ್ಯೂಟ್ರಿಷನ್ನು ಇಂಪ್ರೂವ್ ಮಾಡಬೇಕು ಅಂದ್ಬಿಟ್ಟು 500 ರುಪೀಸ್ ಪರ್ ಮಂತ್ ಕೊಡ್ತಾ ಇದ್ದಾರೆ ಪೇಷಂಟ್ಸ್ಗೆ. 6 ಮಂತ್ಸ್ವರೆಗೂ 500 ಅಂದರೆ 3000 ಕೊಡ್ತಾರೆ. ಶಿರಾದಲ್ಲಿ ಲಂಗ್ಸ್ ಟಿ ಬಿ ಬಿಟ್ಟರೆ ಬೇರೆ ಯಾವುದಾದ್ರು ಟಿ ಬಿ ಕಂಡು ಬಂದಿದೆಯಾ? ಯಾವ್ದು ಹೆಚ್ಚಿಗೆ ಕಂಡು ಬಂದಿದೆ? ತುಂಬ ಇದೆ, ಯೂಶ್ವಲಿ ಎಲ್ಲ ಕಂಡು ಬಂದಿದೆ. ಎಚ್ ಕೆ ಲಿಂಫೆಡಿನೈಟಿಸು ಅಂದರೆ ಇಲ್ಲಿ ಗಂಟುಗಳಿರುತ್ತಲ್ಲ, ಸರ್ವೈಕಲ್ ಲಿಂಫೆಡಿನೈಟಿಸು, ಕಫ ಇದು ಶ್ವಾಸಕೋಶದ ಬಿಟ್ಟರೆ ಮೋರ್ ಕಾಮನ್ನು ಅದೇ ಸರ್ವೈಕಲ್ ಲಿಂಫೆಡಿನೈಟಿಸ್. ಗರ್ಭಕೋಶದ ಟಿ ಬಿ ಕಂಡು ಬಂದಿದೆ? ಹೌದು, ಇದೆ ಇದೆ. ಎಷ್ಟು ಕಂಡು ಬಂದಿದೆ, ಅದು ಸಿಂಪ್ಟಮ್ಸ್ ಹೇಳಿ ಗೊತ್ತಾಗಲಿಲ್ಲ. ಸಿಂಪ್ಟಮ್ಸು ಯೂಶ್ವಲಿ ಗರ್ಭಕೋಶದ ಟಿ ಬಿ ಅಂದರೆ ಕೆಲವ್ರಿಗೆ ಗೊತ್ತೇ ಇರಲ್ಲ ಟಿ ಬಿ ಗರ್ಭಕೋಶದ ಅಂದರೆ, ಅವರೇನು ಟೆಸ್ಟ್ ಮಾಡಿಸ್ಬೇಕು ಅಂತ ಬರಲ್ಲ. ಇವಾಗ ಬಂಜೆತನ ಅಂತ ಮಕ್ಕಳಿಲ್ಲ ಅಂತ ಬರ್ತಾರಲ್ಲ ಎಷ್ಟೊಂದು ಜನಕ್ಕೆ, ಅವರಿಗೆ ಗರ್ಭಕೋಶ ಟಿ ಎವ್ಯಾಲ್ಯುಯೇಟ್ ಮಾಡಿದಾಗ ಫೆಲೋಪಿಯನ್ ಟ್ಯೂಬ್ಸ್ ಎಲ್ಲ ಬ್ಲಾಕ್ ಆಗಿರುತ್ತೆ. ಸೊ ಇದು ತುಂಬ ಕಾಮನ್ ಕಾರಣ ಅಂದರೆ ಇದೆ. ಮುಖ್ಯ ಕಾರಣ ಟಿವಿ, ಪ್ರಾಥಮಿಕ ಹಂತದಲ್ಲಿ ಐಡೆಂಟಿಫೈ ಮಾಡೋದಕ್ಕೆ. ಐಡೆಂಟಿಫೈ ಮಾಡೋದು ನಮ್ಮಲ್ಲಿ ಆಗಲ್ಲ, ಇವಾಗ ಸ್ಪೆಷಲಿಸ್ಟ್ HSG ಅಂತ ಅದು ಬಯಾಪ್ಸಿ ತಗೊಳ್ತಾರೆ ಯೂಟ್ರಸ್, ಕ್ಯೂರೇಟ್ ಮಾಡಿದಾಗ ತಗೊಂಡ್ಬಿಟ್ಟು ಆ ಫೈಂಡಿಂಗ್ಸ್ ತಗೊಂಡ್ಬಿಟ್ಟು ಹಿಸ್ಟೋಪೆಥಾಲಜಿ ಕಳಿಸಿದಾಗ ಬರುತ್ತೆ ಟಿವಿ. ಪ್ಯಾಪ್ ಸ್ಕ್ರೀನ್ ಅಲ್ಲಿ ಗೊತ್ತಾಗುತ್ತೆ ಮೇಡಮ್? ಪ್ಯಾಪ್ ಸ್ಕ್ರೀನ್ ಅಲ್ಲಿ ಗೊತ್ತಾಗೋದು ಕ್ಯಾನ್ಸರ್ ಟಿವಿ, ಟಿವಿ ಗೊತ್ತಾಗಲ್ಲ. ಮೇಡಮ್, ಈಗ ಲಂಗ್ಸ್ ಟಿ ಬಿ ಮಾತ್ರ ಇಲ್ಲಿ ನೀವು ಚೆಕ್ ಮಾಡ್ತೀರಾ, ಬೇರೆ ಯಾವುದೇ ಟಿ ಬಿಗಳು, ಈಗ ನೋಡಿ ಗರ್ಭಕೋಶದ ಟಿ ಬಿ ಇದೆ ಅಂತ ಹೇಳ್ತೀರಾ, ಬಂಜೆತನ ಅದಕ್ಕೊಂದು ಕಾರಣ ಅಂತೀರಾ, ಅದನ್ನು ಹೇಗೆ ಐಡೆಂಟಿಫೈ ಮಾಡ್ತೀರಾ, ಅದಕ್ಕೆ ಏನು ಯಾವ ರೀತಿ ಕ್ರಮ ಜರುಗಿಸಿದ್ರೆ ಅಂತ ಗೊತ್ತಿಲ್ಲ ಸರ್. ಯೂಶ್ವಲಿ ನಾವು ಟಿ ಬಿ ಈ ಕಫ ಬಂದರೆ ಕಫದಲ್ಲಿ ಟಿ ಬಿ ಇದೆ ಅಂತ ಹೇಳ್ತೀವಿ, ಶ್ವಾಸಕೋಶದ ಇವಾಗ ಗಂಟು ಅಂತ ಬರ್ತಾರೆ, ಅಥವಾ ಮಕ್ಕಳಿಲ್ಲ ಯೂಶ್ವಲಿ ಆ ಥರ ಬಂದರೆ
ನಾವು ಗಂಟು ಅಂತ ಕಾಮನ್ ಆಗಿ ಬರೋರು ಇದು ಗಂಟು ಅಂತ ಬರ್ತಾರೆ, ಸಣ್ಣ ಮಕ್ಕಳು ದೊಡ್ಡವರು ಎಲ್ಲ ಅಷ್ಟೇ ಗಂಟು ಅಂತ ಬರ್ತಾರೆ. ಕೆಲವ್ರಿಗೆ ಇದು ಕಿಡ್ನಿ ಟಿಬಿನೂ ಆಗುತ್ತೆ, ಯಾವ್ಯಾವ ಆರ್ಗನ್ ಇನ್ವಾಲ್ವ್ ಆಗುತ್ತೋ ಆ ಸಿಂಪ್ಟಮ್ಸ್ ಇರುತ್ತೆ. ಆ ಥರ ಏನಾದರೂ ಬಂದಾಗ ನಾವು ಸರ್ಜನ್ ಹತ್ರ ಕಳಿಸ್ತೀವಿ. ಇವಾಗ ಇಲ್ಲಿ ಗಂಟು ಅಂತ ಇದ್ರೆ ಅವ್ರು ಬಂದಾಗ ಸರ್ಜನ್ ಹತ್ರ ಕಳಿಸ್ತೀವಿ, ಅವರು FNAC ಅಡ್ವೈಸ್ ಮಾಡ್ತಾರೆ, ಅಂದರೆ ಇಲ್ಲಿ ರಸ ತೆಗೆದು ಕಳಿಸ್ತಾರೆ, ಸೊ ಅದರಿಂದ ನೋಡಿ ಕೊಡ್ತೀವಿ. ಅಥವಾ MRI ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡ್ತಾರೆ, ಹೊಟ್ಟೆದು ಟಿಬಿ ಇದ್ರೆ ಗೊತ್ತಾಗುತ್ತೆ, ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡ್ತಾರೆ, CT ಸ್ಕ್ಯಾನ್ ಮಾಡ್ತಾರೆ, MRI ಮಾಡ್ತಾರೆ. ಇವಾಗ ಎರಡನ್ನೂ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಲ್ಲಿ ಇದೆ, CT ಸ್ಕ್ಯಾನು ಇದೆ, MRI ಇದೆ. ಸೊ ಅಲ್ಟ್ರಾಸೌಂಡ್ ಮಾಡಿದಾಗ ಗೊತ್ತಾಗಲಿಲ್ಲ, ಡೌಟ್ ಇದ್ರೆ CT MRI ಈ ಥರ ಎಲ್ಲ ಮಾಡಿಸ್ದಾಗ ಗೊತ್ತಾಗುತ್ತೆ. TB ಅಂದ್ರೆ ಗೈನಕಾಲಜಿಸ್ಟ್ ಹತ್ರ ಹೋಗಿ ಅವರು ಕ್ಯೂರೇಟ್ ಮಾಡ್ತಾರೆ, ಯೂಶ್ವಲಿ ಅದನ್ನ ಎವ್ಯಾಲ್ಯೂಯೇಟ್ ಮಾಡ್ತಾರೆ ಯಾಕೆ ಅಂತ ಗೊತ್ತಾದ್ರೆ. ಅದು ಕ್ಯೂರೇಟ್ ಮಾಡಿದಾಗ ಅದನ್ನ ಸ್ಯಾಂಪಲ್ಸ್ ಕಳಿಸಿದಾಗ ಇಷ್ಟೋ ಪೆಥಾಲಜಿಗೆ ಅದ್ರಲ್ಲಿ ಬರುತ್ತೆ ಗರ್ಭಕೋಶ TB. ಶಿರಾದಲ್ಲಿ ಗರ್ಭಕೋಶ TB ಕಂಡುಹಿಡಿಯೋದಕ್ಕೆ ಏನಾದ್ರೂ ಟೆಸ್ಟ್ ಗಳು ಇದಾವಾ ಅಥವಾ ಇಲ್ವಾ? ಅಲ್ಲ, ಇದೆ, ಇದು ಟೆಸ್ಟ್ ಅಂತ ಏನಿಲ್ಲ. ಇವಾಗ HSG ಅಂತ ಇನ್ನೊಂದು ಟ್ಯೂಬಲ್ ಬ್ಲಾಕ್ ಅಂತ ಗೊತ್ತಾಗುತ್ತದು, ಅದು ಇಲ್ಲ ಇಲ್ಲಿ. ಬಟ್ ಅದು ಬ್ಲಾಕ್ ಆಗಿದ್ರು ಸಹ ಅದರಲ್ಲೇನ್ TBನೇ ಅಂತ ಗೊತ್ತಾಗಲ್ಲ. ಇವಾಗ ಗರ್ಭಕೋಶದ ಕ್ಯೂರೇಟ್ ಗೈನಕಾಲಜಿಸ್ಟ್ ಮಾಡ್ತಾರೆ, ಕ್ಯೂರೇಟ್ ತೆಗೆದು ಬಿಟ್ಟು ಅವರು ಪರೀಕ್ಷೆ ಕಳಿಸಿದ್ರೆ ಗೊತ್ತಾಗುತ್ತೆ ಮಾಡ್ಬೋದು. ಇಲ್ಲ, ಮೋಸ್ಟ್ ಕಾಮನ್ ರೀಸನ್, ಐ ಮೀನ್ ಒನ್ ಆಫ್ ದ ರೀಸನ್ಸ್ TB. TB ಬಗ್ಗೆ ಶಿರಾ ಜನತೆಗೆ ಏನ್ ಸಂದೇಶ ನೀಡ್ತೀವಿ? TB ಎಲ್ಲ ಸಾಂಕ್ರಾಮಿಕ ರೋಗಗಳ ತರನೇ ಒಂದು ರೋಗ ಇದು. ನಾನು ಅವಾಗಲೇ ಹೇಳಿದ್ನಲ್ಲ, ಏನೇನು ಚಿಹ್ನೆಗಳು ಇರುತ್ತೆ ಅಂತ. ಆ ಚಿಹ್ನೆ ಕಂಡು ಬಂದರೆ ನೀವು ಆದಷ್ಟು ಬೇಗ ಕಫ ಪರೀಕ್ಷೆ ಅಥವಾ ಎಕ್ಸ್ರೇ ಏನು ಹೇಗೆ ಕಂಡುಹಿಡಿಬೋದು ಅಂತ ನಾನು ಆಗಲೇ ಹೇಳಿದ್ದೀನಿ. ಈ ಥರ ಎಲ್ಲ ಮಾಡಿ ನಾವು ಕಂಡುಹಿಡಿದ್ರೆ ನಾವು ಎಷ್ಟು ದಿವಸ ಹೇಳಿರ್ತೀವೋ ಅಷ್ಟು ದಿವಸ ಟ್ರೀಟ್ಮೆಂಟ್ ಕಂಪ್ಲೀಟ್ ಆಗಿ ತಗೊಂಡ್ರೆ ಎಲ್ಲರ ಥರನೂ ಕ್ಲೀನಾಗಿ 100% ಹುಷಾರಾಗುತ್ತೆ. ಇದಕ್ಕೆ ಯಾವುದೇ ಭಯ ಬೇಡ. ಮತ್ತೆ ಅಯ್ಯೋ ನಂಗೆ TB ಅಂದರೆ ಜನ ಏನಂದ್ಬಿಡ್ತಾರೋ ಆ ಥರ ಎಲ್ಲ ಮೌಢ್ಯತೆಗಳು ಬೇಡ. ದಯವಿಟ್ಟು ಟ್ರೀಟ್ಮೆಂಟ್ ತಗೊಂಡು, ಇದು TB ಹೇಗೆ ಅಂದ್ರೆ ಅಟ್ಲೀಸ್ಟ್ ಒಂದೇ ಸಲ ಸತ್ತೋಗ್ಬಿಟ್ರೆ ಏನಾಗಲ್ಲ, ಬಟ್ ಮಾರ್ಬಿಡಿಟಿ ಹೆಚ್ಚಿಗೆ ಆಗುತ್ತೆ. ನೀವು ಸುಮ್ಮನೆ ಡಿಲೇ ಮಾಡಿದ್ರೆ ಮತ್ತೆ ಶ್ವಾಸಕೋಶದ ತೊಂದರೆ ಹೆಚ್ಚಿಗೆ ಆಗುತ್ತೆ. ಅವಾಗ ನಿಮಗೆ ನೀವು ಟ್ರೀಟ್ಮೆಂಟ್ ತಗೊಂಡ್ರು ಈ ಚಿಹ್ನೆಗಳು ನಿಲ್ಲೋದೇ ಇಲ್ಲ. ಕೆಮ್ಮು ಆಗಲೇ ಶ್ವಾಸಕೋಶ ಎಲ್ಲ ಡ್ಯಾಮೇಜ್ ಆಗಿರುತ್ತೆ, ಕೆಮ್ಮು ಆ ಥರ ಏನು ನಿಲ್ಲೋದೇ ಇಲ್ಲ. ನೀವು ಬೇಗ ಟ್ರೀಟ್ಮೆಂಟ್ ತಗೊಂಡ್ರೆ 100% ಹುಷಾರಾಗುತ್ತೆ. ಸೊ ಯಾವುದೇ ಡಿಲೇ ಬೇಡ, ದಯವಿಟ್ಟು ಈ ಸಿಂಪ್ಟಮ್ಸ್ ಏನಾದರೂ ಕಂಡು ಬಂದರೆ ಬಂದ್ಬಿಟ್ಟು ಕಫ ಪರೀಕ್ಷೆ ಎಲ್ಲ ಮಾಡಿಸಿ ಪತ್ತೆ ಹಚ್ಚಿದ ಮೇಲೆ ಕ್ಲೀನಾಗಿ ಟ್ರೀಟ್ಮೆಂಟ್ ತಗೊಂಡ್ರೆ ಇದು ನಿಮಗೂ ಗಮನಿಸ್ರಿ, ನಿಮ್ಮ ಅಕ್ಕಪಕ್ಕದಲ್ಲಿರೋರ್ಗೂ ಹೇಳಿ, ದಯವಿಟ್ಟು ಬನ್ನಿ. ಓಕೆ ಮೇಡಮ್, ಧನ್ಯವಾದಗಳು. ಥ್ಯಾಂಕ್ ಯು. ತುಮಕೂರು ಸಹಕಾರಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟ ಹಾಗೂ ಶಿರಾ ತಾಲೂಕಿನ ಎಲ್ಲ ಹಾಲು ಉತ್ಪಾದಕರ ಸಂಘಗಳ ವತಿಯಿಂದ ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷ ಹಾಗೂ ನಿರ್ದೇಶಕರುಗಳಿಗೆ ಅಭಿನಂದನಾ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು. ತುಮಕೂರು ಸಹಕಾರಿ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ಹಾಗೂ ಶಿರಾ ತಾಲೂಕಿನ ಎಲ್ಲ ಹಾಲು ಉತ್ಪಾದಕರ ಸಂಘಗಳ ವತಿಯಿಂದ ದಿನಾಂಕ 4/1/2019 ಇಂದಿನ ಆಡಳಿತ ಅವಧಿಯಲ್ಲಿ 5 ವರ್ಷಗಳ ಕಾಲ ಸತತವಾಗಿ ಆಡಳಿತ ನಡೆಸಿ ಒಕ್ಕೂಟನ ಮುನ್ನಡೆಸುವುದರಲ್ಲಿ ಸಾಕಷ್ಟು ಶ್ರಮ ವಹಿಸಿ ಎಲ್ಲ ಏನು ದರಗಳು ಬದಲಾವಣೆ ಆದಂತಹ ಸಂದರ್ಭಗಳನ್ನು ಏನಾದರೂ ನೆನೆಸ್ಕೊಳ್ಳೋದಾದ್ರೆ ನಮ್ಮ ಆಯಮನ ಶಿವಂಜಪ್ಪರ ಅಧ್ಯಕ್ಷರಾದಂತಹ ಟೈಮಲ್ಲಿ ಹೆಚ್ಚು ನಮ್ಮ ಸಂಘಗಳಿಗೆ ದರವನ್ನು ಹೆಚ್ಚು ಮಾಡುವಂತಹ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿಕೊಟ್ಟು ಒಕ್ಕೂಟದ ಅಭಿವೃದ್ಧಿಗೂ ಸಹ ಸಾಕಷ್ಟು ಸರ್ಕಾರಿ ನಾಮ ನಿರ್ದೇಶನದ ಅಬ್ದುಲ್ ರಜಾಕ್ ಅವರೇ, ವೈದ್ಯಕೀಯ ಮೇಲೆ ಇರುವ ಸರ್ಕಾರಿ ನಿರ್ಬಂಧದ ಶ್ರೀನಿವಾಸ್ ಅವರೇ, ನಾಗರಾಜ್ ಅವರೇ, ವಿಶ್ವಾಸ್ ಮಾರಿಕ್ ಅವರೇ, ವೀರಣ್ಣ ಅವರೇ, ಚಂದ್ರಸ್ ಅವರೇ, ತಿಪ್ಪೇಸ್ವಾಮಿ ಅವರ ಕೇವಲ 1000 ಲೀಟರ್ನಿಂದ ಪ್ರಾರಂಭ ಆಗಿ ಇವತ್ತು ಈ ವರ್ಷದಲ್ಲಿ ಅತಿ ಹೆಚ್ಚು ಹಾಲನ್ನ ಶೇಖರಣೆ ಮಾಡಿ ದಾಖಲೆಯನ್ನು ನಿರ್ಮಿಸುತ್ತದೆ. ಅಂದ್ರೆ 7,72,000 ಲೀಟರ್ ಹಾಲನ್ನ ಶೇಖರಿಸಿದೆ. ಇವತ್ತು ಕೂಡ ಇವತ್ತು ಬಳಗ ಬಳಕ ಸಂಘದ ಅಧ್ಯಕ್ಷರುಗಳೇ, ಉಪಾಧ್ಯಕ್ಷರುಗಳೇ, ಕಾರ್ಯಕಾರಿ ಮಂಡಳಿಯ ನಿರ್ದೇಶಕರುಗಳೇ, ಕಾರ್ಯದರ್ಶಿಗಳೇ ಹಾಗೂ ಕಾರ್ಯದರ್ಶಿಗಳೇ ಹಾಗೂ ಪತ್ರಕರ್ತ ಮಿತ್ರರೇ, ಇಂದು ಶಿರಾ ತಾಲೂಕಿನಿಂದ ಏನು ನಮ್ಮ ತುಮಕೂರು ಹಾಲು ಒಕ್ಕೂಟಕ್ಕೆ ನೂತನವಾಗಿ ಚುನಾವಣೆ ನಡೆದಂತ ಸಂದರ್ಭದಲ್ಲಿ ಇವತ್ತು ಶಿರಾ ತಾಲೂಕಿನ ಅತಿ ಹೆಚ್ಚಿನ ಬಹುಮತಗಳಿಂದ ಆಗಮಿಸತಕ್ಕಂತ ನಮ್ಮ SR ಗೌಡರಿರ್ಬೋದು, ಜೊತೆಗೆ ನೂತನವಾಗಿ ಆಯ್ಕೆಯಾದಂತ ಬಾಲಿಂಗಪ್ಪ ಇರ್ಬೋದು, ಜೊತೆಗೆ ಎಲ್ಲರೂ ಸಹ ನೂತನವಾಗಿ ಆಯ್ಕೆ ಆಗಿದೆ ಅಂತ.
ಎಲ್ರಿಗೂ ಇವತ್ತು ಶಿರಾ ತಾಲೂಕಿನಲ್ಲೇ ಪ್ರಪ್ರಥಮವಾಗಿ ಜಾನುವಾರುಗಳನ್ನು ಕೂಡ ಸಂತೃಪ್ತಿಯಾಗಿ ಇದಕ್ಕೆ ಆಶೀರ್ವಾದವನ್ನ ಮಾಡಿ ಮರಳ ಮಳೆಯನ್ನ ಕಳುಹಿಸಿದ ಪ್ರಾರ್ಥನೆಯನ್ನ ಮಾಡ್ತಾ ಪ್ರಥಮ ಬಾರಿಗೆ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನ ಮಾಡ್ತಾ ಇರತಕ್ಕಂತ ಎಲ್ಲ ನಮ್ಮ ಸಹಕಾರಿ ಹಾಲು ಉತ್ಪಾದಕ ಸಂಘಗಳ ಒಕ್ಕೂಟ ಮತ್ತು ಶಿರಾ ತಾಲೂಕಿನ ಎಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘದವರಿಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಹಣದಿಂದ ರಾಜಕಾರಣವನ್ನು ಕುಳಿಸ್ಕೊಳ್ಳಿಕ್ಕೆ ಸಾಧ್ಯತೆ ಇಲ್ಲ. ಎಲ್ಲಿ ಸಹಕಾರ ಇರ್ತದೆ, ಪ್ರೀತಿ ವಿಶ್ವಾಸ ಇರ್ತದೆ, ಅಲ್ಲಿ ಗೆಲ್ಲನ್ನ ಸಾಧಿಸಲಿಕ್ಕೆ ಸಾಧ್ಯ ಅಂತಕ್ಕಂಥದನ್ನ ಶಿರಾ ನಗರದ ಅಂಬೇಡ್ಕರ್ ಭವನದಲ್ಲಿ ನೂತನ ಅಧ್ಯಕ್ಷರು ಹಾಗೂ ನಿರ್ದೇಶಕರುಗಳಿಗೆ ಏರ್ಪಡಿಸಿದ ಅಭಿನಂದನಾ ಸಮಾರಂಭದಲ್ಲಿ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ತುಮುಲು ನಿರ್ದೇಶಕ ಎಸ್ಆರ್ ಗೌಡ, ಹೈನುಗಾರಿಕೆ, ರೈತನ ಆರ್ಥಿಕ ಅಭಿವೃದ್ಧಿ, ಪರ್ಯಾಯ ವ್ಯವಸ್ಥೆ, ಬರಗಾಲದಲ್ಲೂ ಸಹ ರೈತರ ಕುಟುಂಬಕ್ಕೆ ಆರ್ಥಿಕ ಸಬಲತೆಯನ್ನು ನೀಡಿ ಜೀವನೋಪಾಯಕ್ಕೆ ಅನುಕೂಲ ಮಾಡಿಕೊಟ್ಟಿದೆ. ಇಡೀ ರಾಜ್ಯದಲ್ಲೇ ತುಮಕೂರು ಸಹಕಾರಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟ ಹೆಚ್ಚು ಕ್ರಿಯಾಶೀಲವಾಗಿ ರೈತರ ಪರವಾಗಿ ಮತ್ತು ಪಾರದರ್ಶಕವಾಗಿ ಕೆಲಸ ನಿರ್ವಹಿಸಿದ ಎಂಬ ಹೆಗ್ಗಳಿಕೆ ಇದೆ ಎಂದು ತಿಳಿಸಿದರು. ಸರ್ಕಾರದ ಆಹಾರ ಧಾನ್ಯಗಳನ್ನು ಪಡೆಯತಕ್ಕಂತ ನಿಟ್ಟಲಿದೆ. ಪ್ರತಿ ತಿಂಗಳು ನಮ್ಮ ರೈತ ಬ್ಯಾಗಿಂಗ್ ಹೋಗಿ ನಮ್ಗೆ ಅಕ್ಕಿ ಕೊಡಿ, ತರಕಾರಿ ಕೊಡಿ, ಗೋಧಿ ಕೊಡಿ ಅಂತ ಕೇಳಬೇಕು. ನಮ್ಮಲ್ಲಿ ಇದೆಲ್ಲ ಬೇಡ. ಇದು ಕೂಡ ಇರುವಂತ ಮಳೆ ಇರೋದಿಲ್ಲ. ನಮಗೆ ಮಳೆ ಇದ್ರೆ ಸರಿಯಾದಂತಹ ಬೆಳೆ ಇದ್ರೆ ಎಲ್ಲರೂ ಒಂದ್ ಕಡೆ ಇವತ್ತು ದಿನದಿಂದ ಇವತ್ತು ಸೌಕರ್ಯವಾಗ್ತಾ ಇದೆ. ದಿನನಿತ್ಯ ನಮ್ಮ ಆರ್ಥಿಕ ಮಟ್ಟೆ ಕುಸಿತಾ ಇದೆ. ನಮ್ಮ ಕುಟುಂಬಗಳಾದ ಇವತ್ತು ಸಾಕಾದಂತ ಸ್ಥಿತಿ ನಾವು ತೋರಿಸ್ತಾ ಇದೆ. ಅಂತ ಸಂದರ್ಭದಲ್ಲಿ ಏನೋ ಒಂದು ಶಕ್ತಿಯನ್ನು ತಂದುಕೊಡ್ತಾ ಇರತಕ್ಕಂಥದ್ದು ಈ ಒಂದು ಹೈನುಗಾರಿಕೆ ಉದ್ಯಮ. ಈ ಹೈನುಗಾರಿಕೆ ಒಂದು ಉದ್ಯಮದಲ್ಲಿ ನಾವು ಇದೋ ಒಂದು ಕಡೆ ಇವತ್ತು ನಮ್ಮ ಜೀವನವನ್ನು ಸಾಕ್ತೀವಿ, ನಮ್ಮ ಕುಟುಂಬವನ್ನು ನಿರ್ವಹಣೆ ಮಾಡ್ತೀವಿ. ಇದು ನಾವು ದಿನನಿತ್ಯ ನಾವು ಕಾಣ್ತಾ ಇದ್ದೀವಿ. ಇವತ್ತು ಈ ತಾಲೂಕಲ್ಲಿ ನೋಡಿ, ಯಾರು ಇವತ್ತು ಹೈನುಗಾರಿಕೆಯನ್ನು ನಡೆಸತಕ್ಕಂಥ ರೈತ ವರ್ಗವನ್ನು ನೋಡಿ, ಅವ್ರಿಗೆ ಎಂತಹ ಬರಗಾಲ ಇವತ್ತು ನಮ್ಮನ್ನು ಆವರಿಸಿದ್ರು ಸಮೇತ ನಾವು ಜೀವನವನ್ನು ನಾವು ಮಾಡ್ತೀವಿ. ಈ ಗ್ರಾಮದಲ್ಲೇ ಹೆಣ್ಣುಗಳು ನಾವು ಜೀವನವನ್ನು ಮಾಡ್ತೀವಿ ಅನ್ನೋ ಒಂದು ಶಕ್ತಿ ಈ ಒಂದು ಉದ್ಯಮ ಕಂಡಿದೆ. ಇಂತಹ ಒಂದು ಉದ್ಯಮ ಕನಿಷ್ಠ ಒಂದು ಲಕ್ಷ 20,000 ನಾವು ಮಾರಾಟ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಇವತ್ತೇನು ಆಂಧ್ರಪ್ರದೇಶ ಸರ್ಕಾರ ಜೊತೆ ಇವತ್ತು ಒಡಂಬಡಿಕೆ ಮಾಡ್ಕೊಂಡು ಹಾಲು ಮಾರಾಟ ಮಾಡ್ತಾ ಇದ್ವಿ. ಜಮ್ಮು ಕಾಶ್ಮೀರಿಗೆ ಇವತ್ತೇನು ಜೆಸ್ಸಿ ಪ್ಯಾಕ್ ಮೂಲಕ ಹಾಲನ್ನ ಕಳಿಸ್ತಾ ಇದೀವಿ. ಜೊತೆಗೆ ಇನ್ನೂ ಸಹ ಮಾರುಕಟ್ಟೆ ಅಭಿವೃದ್ಧಿ ಮಾಡಿದ್ರೆ ಕೆಲವೊಂದು ಕಡೆ ನಾವು ಕೊಡುವಂತ ದರ ಕಡಿಮೆ ಇದೆ. ನೀವು ನಿನ್ನೆ ಮಾಧ್ಯಮದಲ್ಲಿ ನೋಡಿರ್ಬೋದು, ಮಂಡ್ಯ ಹಾಲು ಒಪ್ಕೊಳ್ಬೋದು, ಹಾಲಿನ ದರ ಕಡಿಮೆ ಮಾಡಿದ್ರು ಅಂತೇಳಿ ಅದು ಗಲಾಟೆ ನಡೀತಾ ಇದೆ. ಅದು 22 ರೂಪಾಯಿ ಇತ್ತು, 20 ರೂಪಾಯಿ ಮಾಡಿದ್ರೆ ಅದಕ್ಕೆ. ಈ ಸಂದರ್ಭದಲ್ಲಿ ತುಮಕೂರು ಹಾಲು ಒಕ್ಕೂಟದ ವ್ಯವಸ್ಥಾಪಕ ನಿರ್ದೇಶಕರಾದ ಮುನೇಗೌಡ, ವ್ಯವಸ್ಥಾಪಕ ವಿಶ್ವನಾಥ್ ನಾಡಿಕ್, ಸಹಾಯಕ ವ್ಯವಸ್ಥಾಪಕ ಡಿ ವೀರಣ್ಣ, ನಿರ್ದೇಶಕರುಗಳಾದ ಡಿ ಕೃಷ್ಣಕುಮಾರ್, ಚಂದ್ರಶೇಖರ್, ಎಚ್ ಬಿ ಶಿವನಂಜಪ್ಪ, ಎಚ್ ಕೆ ರೇಣುಕಾ ಪ್ರಸಾದ್, ಈಶ್ವರಯ್ಯ, ಸರ್ಕಾರದ ನಾಮ ನಿರ್ದೇಶಕ ಅಬ್ದುಲ್ ರಜಾಕ್, ಶಿರಾ ಶಿಥಿಲ, ಕೇಂದ್ರದ ವ್ಯವಸ್ಥಾಪಕರಾದ ಎಲ್ ತಿಪ್ಪೇಸ್ವಾಮಿ, ಸಹಕಾರ ಅಭಿವೃದ್ಧಿ ಅಧಿಕಾರಿ ಶ್ರೀನಿವಾಸ್, ವಿಸ್ತರಣಾಧಿಕಾರಿಗಳಾದ ಎಸ್ ದೀಪಕ್, ಸಿಆರ್ ದಿವಾಕರ್, ಡಿಕೆ ಪ್ರವೀಣ್ ಹಾಗೂ ಶಿರಾ ತಾಲೂಕಿನ ಎಲ್ಲ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳು ಮತ್ತು ಸದಸ್ಯರುಗಳು ಭಾಗವಹಿಸಿದ್ದರು. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.